ನೀವೆಲ್ಲ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಾ? ಆದ್ರೆ ಆದ್ರೆ ಇವರೆಲ್ಲ ಯಾರು? ಅಪ್ಪ ಅಮ್ಮ ವಿಶಾಲ್ ಅಣ್ಣ ಅದಕ್ಕೆ ರಿಹಾನ್ ನೀವೇನ್ ಮಾಡ್ತಿದ್ದೀರಾ? ಬಿಡಿ ಅವರನ್ನ ಹಿಡ್ಕೊಳ್ಳಿ ಅವನ್ನ रहस्य कत्तर्स हाकि ಜ್ಯೋತಿಷಿಗಳ ಮಾತು ನನ್ನ ಅನುಮಾನ ನಿಜ ಆಯ್ತು. ಇನ್ನೇನು ಆಶ್ಲೇಷ ನಕ್ಷತ್ರ ಬರ್ತಾ ಇದೆ ನಾಗರಾಣಿ. ರಾತ್ರಿ ಆಗೋದ್ರಲ್ಲಿದೆ, ಚಂದ್ರ ಕೂಡ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ. ನಮ್ಮ ನಿರೀಕ್ಷಣೆಗೆ ಒಂದು ಕೊನೆ ಸಿಗ್ತಾ ಇದೆ. ಈಗ ನಮ್ಮ ಪರೀಕ್ಷೆ ಶುರು ಆಗ್ತಾ ಇದೆ. ಅಪಹರಿಕ್ ಪರಿವಾರದ ಒಂದೊಂದು ಹೆಜ್ಜೆ ಮೇಲೂ ನಮ್ಮ ಕಣ್ಣಿತ್ತು. ನಮ್ಮ ಯಾವ ಶತ್ರು ಎಲ್ಲಿದ್ದಾನೆ ಅಂತ ನಮಗೆ ಚೆನ್ನಾಗಿ ತಿಳಿದಿದೆ. ಆದರೆ ಪಾಪ ಅವರಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಅದಕ್ಕೆ ಅವರು ಅನ್ಕೊಂಡಿದ್ದಾರೆ ಒಂದು ಹೋಮ ನನ್ನಿಂದ, ಅಂದರೆ ಒಬ್ಬ ಇಚ್ಛಾಧಾರಿ ನಾಗಿನಿಂದ ಅವ್ರನ್ನ ಕಾಪಾಡುತ್ತೆ ಅಂತ. ಆ ಹೋಮದ ಬೆಂಕಿ ಮುಂದೆ ನನ್ನ ಬೆಂಕಿ ತಣ್ಣಗಾಗ್ಬಿಡುತ್ತೆ ಅನ್ಕೊಂಡಿದ್ದಾರೆ. ನನ್ನ ಮರ್ತು ಹೋಗ್ತೀನಿ ಅನ್ಕೊಂಡಿದ್ದಾರೆ. ನನ್ನ ಗಂಡನ್ನ ಅವರು ಹೇಗೆ ಸಾಯಿಸಿದ್ರು ಅಂತ, ಹೇಗೆ ಅವರು ಸಂಪೂರ್ಣ ಪರಿವಾರನ ಸಾಯಿಸಿ ಹಾಕ್ಬಿಟ್ಟಿದ್ರು, ಒಂದು ಚಿಕ್ಕ ಮಗುನು ಕೂಡ ಬಿಡದೆ ಕತ್ತರಿಸಿ ಹಾಕಿದ್ರು. ಇಲ್ಲ, ಆ ಕ್ರೂರ ಮನುಷ್ಯರನ್ನ ನನ್ನಿಂದ ಯಾರು ಕಾಪಾಡೋಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅವರು ನನ್ನವ್ರನ್ನ ಒಬ್ಬೊಬ್ಬರನ್ನಾಗೆ ಸಾಯಿಸಿದ್ರು. ಆದ್ರೆ ನಾನು ಅವ್ರ ಚಿತ್ರಹಿಂಸೆ ಕೊಡ್ತಾ ಕೊಡ್ತಾ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಸಾಯಿಸ್ತೀನಿ, ಅವರ ನೋವು ಕಾಣಿಸ್ದೇ ಇರೋ ಹಾಗೆ ನರಳ್ಬೇಕು. ಹಾಗೆ ಆಗುತ್ತೆ ಅಮ್ಮ, ಪ್ರತಿದಿನ ಅವ್ರ ಕಣ್ಣು ಮುಂದೆ ಅವರಲ್ಲೇ ಒಬ್ಬೊಬ್ರು ಹೆಣ ಬೀಳ್ತಿರುತ್ತೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಯಾರನ್ನಾದ್ರೂ ಜೀವಂತ ಶವ ಮಾಡೋದು ಎಂತ ತಪ್ಪು ಅಂತ. ಹಾಮ, ನೀನ್ ಅವ್ರ ಮೇಲೆ ನನ್ನ ಅಪ್ಪ ಮತ್ತವ್ರ ಪರಿವಾರದ ಕೊಲೆ ಸೇಡ್ತಿರಿಸ್ಕೋ, ಆದ್ರೆ ನಾನು ನಿನ್ ಕೊಲೆ ಸೇಡ್ತಿರಿಸ್ಕೊಳ್ತೀನಿ. ನನ್ನ ಅಮ್ಮನ್ನ ಬದುಕಿದ್ದು ಕೊಲೆ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತೀನಿ. ಅವ್ರಿಗೆ 25 ವರ್ಷಗಳಿಂದ ಹಗಲು ಬರ್ತಿದ್ಯಾ ಹೊರತು ಬೆಳಕಾಗ್ತಿಲ್ಲ. ರಾತ್ರಿಗಳು ಬಂದ್ವು ಆದ್ರೆ ನಾನು ನಿಮ್ ಕಂಡ ಅಲ್ಲಿ ನಿದ್ದೆ ನೋಡಿಲ್ಲ. ಇಷ್ಟು ವರ್ಷಗಳಲ್ಲಿ ನೀನ್ ಯಾವತ್ತೂ ನಕ್ಕಿಲ್ಲ ಅಮ್ಮ. ಈಗ ನನ್ಗೆ ನಿಮ್ ಬೇಸರ ನೋಡಕ್ ಆಗ್ತಾ ಇಲ್ಲ. ನಾನು ನಮ್ ಶತ್ರುಗಳನ್ನ ಮುಗಿಸಿ ನಿನ್ ಬೇಸರನ ಅಳ್ಸ ಹಾಕ್ತೀನಿ. ಈಗ ಪಾರಿಕ್ ಪರಿವಾರದ ಅಂತ್ಯನೇ ನನ್ ಜೀವನದ ಉದ್ದೇಶ. ಈಗ ಇದ್ರ ಪ್ರಾರಂಭ ದೇವ್ ಪಾರಿಕ್ ಸಾವ್ನಿಂದ ಶುರುವಾಗುತ್ತೆ. ಇದೇನಾಗ್ತಿದೆ? ಇದು ಭೂತ್ ಬಂಗ್ಲೆನಾ? ಗಾಯ್ಸ್ ನಡೀರಿ ಇಲ್ಲಿಂದ. ಬೃಂದಾ, ನೀನು ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ದೊಡ್ಡಮ್ಮ ಕಳ್ಸಿದ್ರು ನೀವೆಲ್ಲ ಎಲ್ಲಿದ್ದೀರಾ ಅಂತ ನೋಡ್ಕೊಂಡ್ ಬರಕ್ಕೆ. ಈಗ ಹೋಗಿ ಎಲ್ಲ ಹೇಳ್ಬಿಡ್ತಾಳೆ ಮನೆಯಲ್ಲಿ. ಅಲ್ಲಿ ಎಲ್ಲರೂ ಎಷ್ಟ್ ಯೋಚನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ಹೇಳ್ ಬರ್ಬೋದಿತ್ತು ಅಲ್ವಾ? ಪ್ಲಾ ಪ್ಲಾ ಪ್ಲಾ, ನೀನ್ ಬೊಗಳೋದನ್ನ ನಿಲ್ಸು. ಯಾಕಂದ್ರೆ ಕರೀದೆ ಬರೋ ಅತಿಥಿಗಳನ್ನ ಎಂಟರ್ಟೈನ್ ಮಾಡಲ್ಲ. ಈಗ ನೀನ್ ಬಂದಿದ್ಯಾ ಅಂದ್ರೆ ನಮ್ ಕೆಲ್ಸಕ್ ಆಗ್ತಿಯಾ? ಹೋಗ್ ಹೊರಗೋಗಿ ಗಾರ್ಡ್ ಆಗಿ ನಿಂತ್ಕೋ. ಯಾ ಗಮನ ಇಟ್ಟಿರು, ಹೊರಗಿಂದ ಒಳಗಡೆ ಯಾರು ಬರ್ದೇ ಇರೋ ಹಾಗೆ. ಮತ್ತೆ ನೀನು ಎಲ್ಲರಿಗಿಂತ ದೊಡ್ಡ ಮೋಸಗಾರ, ಅದಕ್ಕೆ ನಾನು ನಿನ್ನ ಪರೀಕ್ಷೆ ಮಾಡ್ತಿದ್ದೆ. ಸೀ ವಾಟ್ ಯು ಡಿಡ್, ಸೀ ವಾಟ್ ಯು ಡಿಡ್, ಯು ಹ್ಯಾವ್ ಫೇಲ್ಡ್ ಮಾನಸ್, ಯು ಹ್ಯಾವ್ ಫೇಲ್ಡ್ ಮೀ. ಅದು ಸಾರಿ ಸಾರಿ ಸಾರಿ, ಇಲ್ಲಿ ಏನಾಗಿದ್ಯೋ ಅದ್ರಲ್ಲ ಒಂದ್ ತಪ್ಪೇನು ಇಲ್ಲ. ಇಟ್ಸ್ ಮೈ ಫಾಲ್ಟ್, ಇದನ್ನೆಲ್ಲ ನಾನೇ ಅರೇಂಜ್ ಮಾಡಿದ್ದು. ಆಲ್ ದೀಸ್ ಗರ್ಲ್ಸ್ ಆರ್ ದಿಯರ್ ಮೈ ಗರ್ಲ್ ಫ್ರೆಂಡ್ಸ್. ಯಾ ಆಲ್ ಆಫ್ ದೆಮ್. ಇವನ್ ತಪ್ಪೇನು ಇಲ್ಲ, ನಾನೇ ಇವನಿಗೆ ಹೇಳಿದ್ದೆ ಇವ್ರ ಜೊತೆ ಸ್ವಲ್ಪ ಮಜಾ ತಗೋ, ತಮಾಷೆ ಮಾಡು ಅಂತ. ಐ ಆಮ್ ರಿಯಲಿ ಸಾರಿ. ರಿಯಲಿ ಏನು?
ಮತ್ತೆ ನಿನ್ ಮೊದಲೇ ಹೇಳಬಹುದಿತ್ತಲ್ವಾ ಹುಡುಗಿರಿಗಿಂತ ಮೊದಲು ಯಾರು ಮಾತಾಡಕಾಗುತ್ತೆ ಬಟ್ ಐ ಆಮ್ ರಿಯಲಿ ಸಾರಿ ಓ ಗಾಡ್ ಐ ಆಮ್ ಸಾರಿ ಗೈಸ್ ಪಾರ್ಟಿ ತುಂಬಾ ಆಯ್ತು ಬೇಕಾದಷ್ಟು ಹಾಡುಗಳು ಪಾರ್ಟಿ ಇಸ್ ಓವರ್ ಗಿವ್ ಮೀ ಮೈ ಕೀಸ್ ನಾನು ನಮ್ಮ ಅಜ್ಜಿನ ಭೇಟಿ ಮಾಡಕ್ ಹೋಗ್ಬೇಕು ನೀವು ಪಾರ್ಟಿ ಮುಗಿಸಿ ಆರಾಮಾಗಿ ಹೊರಡಿ ಮತ್ತೆ ನೀವುಗಳು ನೀವು ಹೊರಡಿ ಆಕಾಶ್ ಪಿಪಿ ಮಾತ್ರೆ ತಗೊಂಡು ಮಲಗಿದ್ದಾರೆ ಥ್ಯಾಂಕ್ ಗಾಡ್ ದೇವರ ಜೊತೆಗಿದ್ದಾನೆ ಇವತ್ತು ಏನ್ ನಡೀತೋ ಅದು ನಾರ್ಮಲ್ ಆಗಿರ್ಲಿಲ್ಲ ದೇವ್ ಹೇಳ್ತಿರ್ಬೋದು ಅವನ ಮೇಲೆ ಯಾವ್ದೋ ಕಾಡು ಪ್ರಾಣಿ ದಾಳಿ ಮಾಡ್ತು ಅಂತ ಆದ್ರೆ ನನ್ಗನ್ಸುತ್ತೆ ಬರ್ಲಿಲ್ಲ ನಮ್ಗೆಲ್ಲ ಗೊತ್ತು ನಿಮ್ಗನ್ಸುತ್ತೆ ಇದೆಲ್ಲ ಮಾಡ್ತಾ ಇರೋದು ಆ ನಾಗಕನಿಕೆನೆ ಅಂತ ಇಲ್ಲ ಅಂದ್ರೆ ಅವಳು ಅಲ್ದಾಡ್ತಿರೋ ಆತ್ಮ ಮಾಡ್ತಿರ್ಬೋದ ಅಕ್ಕ ನಾನು ಅವತ್ತೇ ಹೇಳಿದ್ದೆ ಆ ದಿನಾನೇ ನಾವು ನಾಗಕನಿಕೆನ ಕೊಂದು ಬಿಡಬೇಕಾಗಿತ್ತು ಅವತ್ತೇ ಸತ್ತಿದ್ರೆ ಈಗ ನನ್ ಮಗನ ಹಿಂದೆ ಬೀಳ್ತಿರ್ಲಿಲ್ಲ ಆ ನಾಗಕನಿಕೆ ನಮ್ ಎಲ್ಲರ ಮುಖ ನೋಡಿದಾಳೆ ಆ ಸಮಯದಲ್ಲಿ ಅವಳ ಶಕ್ತಿ ನಾಶ ಆಗಿರಬಹುದು ಅಲ್ದೆ ಅವಳು ಅಷ್ಟು ಎತ್ತರದಿಂದ ಕೆಳಗೆ ಬಿದ್ದಿದ್ಲು ಅವಳು ನಾಗಕನ್ನಿಕೆ ರೂಪ ಬದಲಿಸೋ ನಾಗಕನ್ನಿಕೆ ನಾಗಕನ್ನಿಕೆ ತನ್ನ ಸೇಡನ್ನು ಯಾವತ್ತೂ ಮರೆಯೋದಿಲ್ಲ ಅದರಲ್ಲೂ ಆ ನಾಗಕನ್ನಿಕೆಗೆ 25 ವರ್ಷದ ಶಾಪ ಇದೆ ಇವತ್ತು ಆಶ್ಲೇಷ ನಕ್ಷತ್ರ ಇವತ್ತಿನ ದಿನಾನೇ ವಾಪಸ್ ಬಂದಿದ್ದಾಳ ಅವಳು ಇದೇನು ಕಾಕತಾಳಿ ಅಲ್ಲ ಆಕಾಶಣ್ಣ ಆಕಾಶಣ್ಣ ಅರೆ ನೀವಿಲ್ಲಿ ಏನ್ ನಡೆಸ್ತಿದ್ರೆ ಇಲ್ಲಿ ಅಯ್ಯೋ ಆಕಾಶ್ ಅಣ್ಣ ನೀವು ಬಂದಿದ್ ಒಳ್ಳೇದಾಯ್ತು ನಾವೆಲ್ಲ ಬರ್ತ್ಡೇ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಹಾ ಇವತ್ ಏನಾಯ್ತು ಅದರಿಂದ ನಾವೆಲ್ಲ ತುಂಬಾ ಸ್ಟ್ರೆಸ್ ಅಲ್ಲಿ ಇದೀವಿ ಅಜ್ಜಿ ಬರ್ತ್ಡೇ ಆದ್ರೆ ನಾವೆಲ್ಲ ಒಳ್ಳೆ ಮೂಡಿ ಬರ್ತೀವಿ ಹಾ ಕರೆಕ್ಟ್ ಅದಂತೂ ನಿಜ ದೇವ್ ಇಷ್ಟು ವರ್ಷಗಳಾದ್ಮೇಲೆ ವಾಪಸ್ ಬಂದಿದ್ದಾನೆ ಡಬಲ್ ಸೆಲೆಬ್ರೇಷನ್ ಮಾಡ್ಲೇಬೇಕು ಅಲ್ವಾ ವೈಶಾಲೆ ಹಾ ಖಂಡಿತವಾಗಿ ನಿಲ್ಸ್ಬೇಕಾಗಿರೋದು ಆ ನಾಗಕನ್ನಿಕೆಯ ಅಪಾಯನ ಆದ್ರೆ ಈ ಕೆಲಸ ಮಾಡೋರು ಯಾರು ಅಮ್ಮ ಬರೀ ರಂಗೋಲಿ ಹಾಕ್ ಬರ್ತೀನಿ ಬರೀ 2 ನಿಮಿಷದಲ್ಲಿ ಹಾಕ್ ಬಂದ್ಬಿಡ್ತೀನಿ ನಿಂಗೆ ಗೊತ್ತಲ್ವಾ ನನ್ನ ಸ್ಕೂಲಲ್ಲಿ ಎಷ್ಟು ಪ್ರೈಸಸ್ ಗೆದ್ದಿದೆ ಅಂತ ಹೇಳಿ ಹಾ ಒನ್ ಸೆಕೆಂಡ್ ಈ ಸ್ಮೆಲ್ ಎಲ್ಲಿಂದ ಬರ್ತಿದೆ ಹೆಣ್ಣದ್ದು ಅವನೇ ಅಲ್ವಾ ಬಚ್ಚಿಟ್ಕೊಂಡ್ ತಂದಿದ್ದು ಅಮ್ಮ ಹೋಗಿ ಹೋಗಿ ರಂಗೋಲಿ ಹಾಕಿ ಬಾಯ್ 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 ಮಹಿಳೆ ಬೇಗ ಬಂದ್ಬಿಡು ಅರ್ಶನದ ಹಾಲು ಕುಡಿಬೇಕು ಅರ್ಶನದ ಹಾಲು ಕುಡಿತೀನಿ ಸರಿ ಬರ್ತೀನಿ ಕರೆಕ್ಟ್ ಆಗಿ ಹೇಳಿದೆ ಏ ಮಾನಸ್ ನನ್ನ ಫೋಟೋನ ರೈಟ್ ಪ್ರೊಫೈಲ್ ನಲ್ಲಿ ಚೆಕ್ ಮಾಡಿ ಪ್ಲೀಸ್ ಯಾರ್ ನಂಗೆ ಮೊದಲೇ ತಲೆ ನೋತಾ ಇದೆ ಒಂದ್ ಕೆಲಸ ಮಾಡು ಯಾರಾದ್ರೂ ತಲೆ ಒತ್ತೋಳ್ನ ಕರ್ಸು ಏ ಇಲ್ಲೇನ್ ನೋಡ್ತಿದ್ಯಾ ನೀನು ಆ ಸೋ ಕಾಲ್ಡ್ ಅವಾರ್ಡ್ ವಿನಿಂಗ್ ರಂಗೋಲಿ ಕಂಪ್ಲೀಟ್ ಮಾಡು ಓಕೆ ಮತ್ತೆ ಹಾ ಮಾನಸ್ ನಿಂಗೆ ಅವಾರ್ಡ್ ಕೊಡ್ತಾನೆ ಅದಕ್ಕೋಸ್ಕರ ನೀವಂತೂ ಯಾವ ಕೆಲಸನೂ ಮಾಡಲ್ಲ ಮಾಡ್ತಿರೋರಿಗೆ ಮಾಡೋಕ್ಕೂ ಬಿಡಲ್ಲ ಅಲ್ವಾ ಸಾರಿ ಬ್ರೋ ಸಾರಿ ಏನ್ ಬೇಡ ಯಾವ ಕೆಲಸ ಆಗುತ್ತೋ ಅದನ್ನಾದ್ರೂ ಮಾಡಿ ಪಾರ್ಟಿ ಪ್ಲಾನ್ ಮಾಡಿ ಯು ಮೀನ್ ಸಂಗೀತ ಪಾರ್ಟಿ ಇಲ್ಲ ರೇವ್ ಪಾರ್ಟಿ ಈಡಿಯಟ್ ಅದನ್ನು ಮಾಡೋಣ ಅಂತೆ ಎಷ್ಟ್ ಚೆನ್ನಾಗಿದೆ ಎಂತ ರಂಗೋಲಿ ಇಲ್ಲಿ ನೀನ್ ಒಬ್ಳೆ ಕೆಲಸ ಮಾಡ್ತೀಯಾ ನೀನು ಎಷ್ಟ್ ಕೆಲಸ ಮಾಡ್ತೀಯಾ ಅಂದ್ರೆ ತಿನ್ನೋದ್ನೇ ಮರಿತೀಯಾ ಏನಾದ್ರೂ ತಿಂದ್ಯಾ ಇಲ್ಲ ಅದು ಮೊದ್ಲೆಲ್ಲಾರು ತಿನ್ಲಿ ಆಮೇಲೆ ಅಂತಿದ್ದೀನಿ ಯಾಕೆ ನಿನ್ ಫಿಯಾನ್ಸಿ ರಜತಕ್ ಕಾಯ್ತಿದ್ಯಾ ನನ್ಗನ್ಸುತ್ತೆ ಬೆಳೆದಿಂಗ್ಳಲ್ಲಿ ಇಬ್ರು ಜೊತೆ ಕೂತ್ಕೊಂಡು ತಿನ್ಬೇಕು ಅಂತಿದ್ದೀರಾ ನನಗೆ ನಿನ್ನ ಫಿಯಾನ್ಸಿ ಇದನಲ್ಲ ಅವನ ಅಮಾವಾಸ್ಯ ಚಂದ್ರ ಅನಿಸ್ತಾನೆ ಯಾವತ್ತೂ ಕಾಣಿಸೋದೇ ಇಲ್ಲ ನಿನಗ್ ಪೆಟ್ಟಾದ್ರೂ ಅವನಿನ್ ಜೊತೆ ಇಲ್ಲ ಎಲ್ಲಿದ್ದಾನೆ ಏನ್ ಕೆಲಸ ಮಾಡ್ತಾನೆ ಏನೋ ಮಾಡ್ತಾನೆ ಅಥವಾ ಚೀಟ್ ಮಾಡಲ್ಲ ಹೇ ಚೀಟ್ ಅಂತ ಕೇಳ್ದಂಗಿತ್ತು ಅವ್ನ್ ನಿನ್ ಮೋಸ ಮಾಡ್ತಿದಾನ ಇಲ್ಲ ಅದು ನನ್ ಹಾಗೆ ಹೇಳಿಲ್ಲ ಅದೇನು ಅಂತಂದ್ರೆ ರಜತ್ ಬೇರೆ ಹುಡುಗರ ತರ ಅಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದು ಚೀಟ್ ಮಾಡೋ ಹಾಗೆ ವಾಟ್ ಯು ಮೀನ್ ಮಾನಸ್ ಏನು ಅಂತ ಇವನಿಗೆ ಹೇಳ್ಬಿಡ್ಲ ಆ ಸಮಯದಲ್ಲಿ ಕೆಲವು ಕ್ಷಣ ನಾನು ನಿನ್ನಿಂದ ದೂರ ಇದ್ದೆ ಯಾಕೆಂದ್ರೆ ನಿನ್ನನ್ನ ನಾನು ಅಜ್ಜೊಳಗೆ ಒಳಗಡೆ ಮಲಗಿಸಿದ್ದೆ ಬಹುಶಃ ನೀನು ಕೆಲವೇ ಕ್ಷಣ ನನ್ನ ಕಣ್ಣಿಂದ ದೂರ ಇದ್ದೆ ಆಗ ಬಹುಶಃ ನಾನು ಜಲಪಾತದಲ್ಲಿ ಬಿದ್ದು ಪ್ರಜ್ಞೆ ಕಳ್ಕೊಂಡಾಗ ಆಗ ನೀನು ನನ್ನ ಕಣ್ಣಿಂದ ದೂರ ಇದ್ದೆ ಆಗ ಏನಾದ್ರೂ ಆಗಿರಬಹುದು ಅದರಿಂದ ನೀನು ಇವತ್ತು ನಾಗಕನ್ನಿಕೆ ರೂಪಕ್ಕೆ ಬರೋಕೆ ಆಗ್ತಾ ಇಲ್ಲ ಬಿಡು ಈ ಪ್ರಶ್ನೆಗಳಿಗೆ ಉತ್ತರನ ನಾನ್ ಹುಡುಕ್ತೀನಿ ನೀನ್ ಚಿಂತೆ ಮಾಡ್ಬೇಡ ಸರಿನಾ ಹೇಗ್ ಚಿಂತೆ ಮಾಡದೇ ಇರ್ಲಮ್ಮ ಪಾಪಿಗಳನ್ನ ಜೀವಂತವಾಗಿ ಬಿಡಕ್ ಆಗಲ್ಲ ಏನಾದ್ರೂ ಒಂದ್ ದಾರಿ ಇರ್ಬೇಕು ಅವ್ರ ಮಧ್ಯೆ ಇರ್ಬೇಕು ಅವ್ರಿಗೆ ಯಾವ್ದಾದ್ರೂ ದಾರಿ ಇದ್ದೇ ಇರುತ್ತೆ ನಾ ಎಂತಾರ
ಆದ್ರೆ ನನಗೆ ಅರ್ಥ ಆಗದೆ ಇರೋದು ಒಬ್ಬ ಮಾಮೂಲಿ ಮನುಷ್ಯ ಇಷ್ಟು ಜನರ ಜೊತೆಗೆ ಹೇಗೆ ಹೋರಾಡಕ್ ಸಾಧ್ಯ? ಯಾಕೆಂದ್ರೆ ಅದು ತುಂಬಾನೇ ಕಷ್ಟ. ನೀನ್ ಚಿಂತೆ ಮಾಡ್ಬೇಡ, ಯಾಕಂದ್ರೆ ನಿನ್ನ ಹತ್ರ ರೂಪ ಬದಲಿಸೋ ಶಕ್ತಿ ಇನ್ನೂ ಬಂದೇ ಇಲ್ಲ. ಮಾ ದೇವ್, ನಾವು ದೇವ್ ಮೂಲಕ ಏನಾದ್ರೂ ಮಾಡ್ಬೋದಾ? ದೇವ್ ಬಹುಶಃ ನನ್ನ ಇಷ್ಟ ಪಡ್ತಾನೆ ಮಾ. ನನ್ಗನ್ಸುತ್ತೆ ನಾವು ದೇವ್ ಮೂಲಕ. ಯಾರ ಮೂಲಕ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದ್ನ ನಾನ್ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ನೀನು ಮನೆಗೆ ಹೋಗು, ನಾನ್ ಎಲ್ಲಿದ್ದೀನಿ ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡ್ಬೇಡ. ಯಾಕಂದ್ರೆ ಎಲ್ಲಕ್ಕೂ ಮೊದಲು ನನ್ನ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಗ್ಬೇಕು. ಒಂದು ಸಾರಿ ನನಗೆ ಉತ್ತರ ಸಿಕ್ಬಿಟ್ರೆ ನಾನೇ ಸ್ವತಃ ನಿನ್ನ ಹತ್ರ ಮತ್ತೆ ಬರ್ತೀನಿ.